ಆಧುನಿಕ ಜಗತ್ತು ಕಂಡಿರುವ ಬಹುದೊಡ್ಡ ಸಂಗ್ರಾಮಗಳಲ್ಲಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮವೂ ಒಂದು ತಾಯ್ನೆಲವನ್ನು ವಿದೇಶಿಗರ ಕಪಿಮುಷ್ಟಿಯಿಂದ ಬಿಡುಗಡೆಗೊಳಿಸುವಲ್ಲಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದ ಹಲವು ಮಹನೀಯರು ಹಾಗೂ ಸ್ವಾತಂತ್ರ್ಯ ಸಂಗ್ರಾಮದ ಹಲವು ವಿಷಯಗಳ ಕುರಿತ ವಿಶೇಷ ಸರಣಿಯ ವರದಿ ಇಲ್ಲಿದೆ ನಾವು ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಸಮಾಜ ಸೇವಕ ಫೆರಿನ್ ಬೆನ್ ಕ್ಯಾಪ್ಟನ್ ಅವರನ್ನ ನೆನಪಿಸಿಕೊಳ್ಳುತ್ತಿದ್ದೇವೆ ಅವರು ಭಾರತದ ಹೆಸರಾಂತ ವಿಚಾರವಾದಿ ಮತ್ತು ನಾಯಕ ದಾದಾಬಾಯಿ ನವರೋಜಿ ಅವರ ಮೊಮ್ಮಗಳು ಫೆರಿನ್ ಬೆನ್ ಸಾವಿರದ ಎಂಟುನೂರ ಎಂಬತ್ತೆಂಟರ ಅಕ್ಟೋಬರ್ ಹನ್ನೆರಡರಂದು ಕಚ್ ಜಿಲ್ಲೆಯಲ್ಲಿ ಜನಿಸಿದರು ಅವರು ಪ್ಯಾರಿಸ್ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನ ಮಾಡಿದರು ಪ್ಯಾರಿಸ್ನಲ್ಲಿದ್ದಾಗ ಅವರು ಬಿಕಾಜಿಕಾಂ ಅವರ ಸಂಪರ್ಕಕ್ಕೆ ಬಂದರು ಮತ್ತು ರಾಷ್ಟ್ರೀಯುತ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಪ್ರಾರಂಭಿಸಿದರು ಅವರು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಭಾರತಕ್ಕೆ ಬಂದರು ಮತ್ತು ನಂತರ ಮಹಾತ್ಮ ಗಾಂಧಿಯನ್ನ ಭೇಟಿಯಾದರು ಮತ್ತು ಅವರ ಆದರ್ಶಗಳಿಂದ ಪ್ರಭಾವಿತರಾದರು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಅವರು ಮಹಾತ್ಮರೊಂದಿಗೆ ಕೆಲಸ ಮಾಡಲು ಪ್ರಾರಂಭಿಸಿದರು ಮತ್ತು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಅವರು ಸ್ವದೇಶಿ ಚಳುವಳಿಗೆ ಸೇರಿಕೊಂಡು ಖಾದಿ ಧರಿಸಲು ಪ್ರಾರಂಭಿಸಿದರು ಒಂಬೈನೂರ ಇಪ್ಪತ್ತೊಂದರಲ್ಲಿ ಅವರು ಗಾಂಧಿಯವರ ಆದರ್ಶಗಳನ್ನು ಆಧರಿಸಿದ ಮಹಿಳಾ ಚಳುವಳಿಯಾದ ರಾಷ್ಟ್ರೀಯ ಸ್ತ್ರೀ ಸಭಾವನ್ನ ಸ್ಥಾಪಿಸಲು ನೆರವಾದರು ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸಿನ ಹಲವಾರು ಕೌನ್ಸಿಲ್ಗಳಲ್ಲಿ ಸೇವೆ ಸಲ್ಲಿಸಿದರು ಮತ್ತು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಬಾಂಬೆ ಪ್ರಾಂತೀಯ ಕಾಂಗ್ರೆಸ್ ಸಮಿತಿಯ ಮೊದಲ ಮಹಿಳೆಯ ಅಧ್ಯಕ್ಷರಾದರು ಅವರು ಅಸಹಕಾರ ಚಳುವಳಿಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಜೈಲುವಾಸವನ್ನೂ ಅನುಭವಿಸಿದರು ಸಾವಿರದ ಒಂಬೈನೂರ ಮೂವತ್ತರ ದಶಕದಲ್ಲಿ ಗಾಂಧಿ ಸೇವಾ ಸೇನೆಯನ್ನು ಪುನರ್ರಚಿಸಿದಾಗ ಆಕೆಯನ್ನು ಅದರ ಗೌರವ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಮಾಡಲಾಯಿತು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಅವರು ಮರಣವನ್ನಪ್ಪಿದರು ಅಲ್ಲಿಯವರೆಗೂ ಈ ಜವಾಬ್ದಾರಿಯನ್ನ ನಿರ್ವಹಿಸಿದರು ನಾವು ಆ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ್ತಿಗೆ ನಮಸ್ಕರಿಸುತ್ತೇವೆ ತ್ರಿಪುರಾದ ಸ್ವಾತಂತ್ರ್ಯ ಹೋರಾಟಗಾರ ಚಾನ್ ಮಿಯಾಂ ಅವರನ್ನು ನಾವು ಇಂದು ನೆನಪಿಸಿಕೊಳ್ಳುತ್ತಿದ್ದೇವೆ ಸಾವಿರದ ಒಂಬೈನೂರ ಮೂವತ್ತೆರಡರ ಫೆಬ್ರವರಿ ಹದಿನೇಳರಂದು ಬ್ರಿಟಿಷರ ಆದೇಶವನ್ನು ಧಿಕ್ಕರಿಸಿ ಸುಮಾರು ಹದಿನೈದು ಸಾವಿರ ರೈತರು ರೈತರ ದಿನ ಆಚರಿಸಲು ಒಟ್ಟುಗೂಡಿದರು ಗೊಂದಲವನ್ನು ಗ್ರಹಿಸಿದ ಪೊಲೀಸರು ಅವರನ್ನು ಚದುರಿಸಲು ಗುಂಡು ಹಾರಿಸಿದರು ಮತ್ತು ಚಾನ್ ಮಿಯಾ ಅದರಲ್ಲಿ ಕೊಲ್ಲಲ್ಪಟ್ಟರು ಆ ಮಹಾನ್ ಹುತಾತ್ಮನಿಗೆ ನಾವು ನಮಸ್ಕರಿಸುತ್ತೇವೆ